Hello friends, welcome back to Gruhini TV. Friends, this video is one heavy bridal saree kuchu jidanak torustidini. 6 dara thagondidini, 10 number needle use martidini. Friends, nan first one lock maadkoltini. Saree palluna seedha side itkondo lock maadkoli. Lock maadkondo 5 chain hakkoltini. 1 2 3 4 5 5 chain aki, adu yav neeruk barutte nodi, aa neerike nanu lock maadkoltini. Five chain aagta mele, 3 chain aakoltini. 1 2 3 3 chain aki, adu saha yav neeruk barutte, aa neerik nodi lock maadkoltini. Mattond sala 3 chain aakoltini. 1 2 3 3 chain aki adu yav neeruk barutte nodi aa neerike nanu lock maadkoltini. Thread on sölpa mail maadi nan ring matte beads tagondidini. Nimge ring madhye yav beads ishta agutte aa beads irs hakobodu. Round beads adra aitu yavdar aitu nan illi oval shape alli iro beads hakondidini. Idanna ee thread alli serisukoltini. ಈಗ ರಿಂಗ್ ಒನ್ ಲಾಕ್ ಮಾಡ್ಕೊಳ್ತೀನಿ. ರಿಂಗ್ ಲಾಕ್ ಮಾಡಿ ಅದು ಯಾವ ನೇರಕ್ಕೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ 3 ಚೈನ್ 1 3 3 ಚೈನ್ ಹಾಕಿ ಅದು ಯಾವ ನೇರಕ್ಕೆ ಬರುತ್ತೆ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ 3 ಚೈನ್ 3 ಮತ್ತೆ ಲಾಕ್. ನಾನು 3 ಚೈನ್ ನ ರಿಂಗ್ ನ ಎರಡು ಸೈಡ್ 2 2 ಟೈಮ್ ಹಾಕೊಂಡಿದ್ದೀನಿ. ಆ ನಂತರ 5 ಚೈನ್ ಹಾಕೊಂಡಿದ್ದೀನಿ ಕುಚ್ಚು ಕಟ್ಟೋಕೋಸ್ಕರ 5 ಚೈನ್ ಹಾಕೊಂಡಿದ್ದೀನಿ. 5 ಐ 5 ಚೈನ್ ಹಾಕಿ ಅದು ಯಾವ ನೇರಕ್ಕೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತೆ 2 ಟೈಮ್ 3 ಚೈನ್ ಹಾಕೊಳ್ತೀನಿ. ಫ್ರೆಂಡ್ಸ್, ನೀವು ಏನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ನೇ ನೋಡ್ತಿದೆ, ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. 3 2 ಟೈಮ್ 3 ಚೈನ್ ಹಾಕೊಂಡ ಮೇಲೆ ಮತ್ತೊಂದು ರಿಂಗ್ನ ಸೇರಿಸ್ಕೊಳ್ತೀನಿ. ಇದೇ ರೀತಿ ಈ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಎಂಡಲ್ಲಿ 2 ಚೈನ್ ಹಾಕಿ ಈಗ ಇದನ್ನು ಲಾಕ್ ಇದೆಯಲ್ಲ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಲೈನ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬೇಸ್ ಲೈನ್ ಲಾಕ್ ಮಾಡಿದ್ನಲ್ಲ ಅದೇ ಜಾಗದಲ್ಲಿ ಸೆಕೆಂಡ್ ಲೈನ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 3 5 ಚೈನ್ ಹಾಕಿ ಈ 5 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ 1 2 3 3 ಚೈನ್ ಹಾಕಿ ನೆಕ್ಸ್ಟು 3 ಚೈನ್ ಲಾಕ್ ಇದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡ ಮೇಲೆ ನೀಡಲ್ನ ಥ್ರೆಡ್ಡಿಂದ ಹೊರಗೆ ತೆಗೆದೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಹೋಗಿ ಒಂದು ಸಲ ದಾರ ಹೊರಗೆ ತಂದಿದ್ದೀನಿ. ಈಗ ನೀಡಲ್ ಮೇಲೆ ಒಟ್ಟು ಬೀಡಿಂದ ಈ ಕಡೆ 2 ಲೂಪು, ಬೀಡ್ ಹಿಂಭಾಗ 1 ಲೂಪ್ ಇದೆ. ಈಗ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈ 3 ಲೂಪು ಮತ್ತು ಬೀಡ್ಸು ಮತ್ತು ಇನ್ನೊಂದು ಲೂಪ್ ಸೇರಿಸಿ ಹೊರಗೆ ಬಂದು ತರಬೇಕು ಈ ಥ್ರೆಡ್ನ. ಮತ್ತೆ ನೋಡಿ ನೀಡಲ್ ತೆಗೀನಿ, ಮಣಿ ಸೇರಿಸ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಹೊರಗೆ ತಂದಿದ್ದೀನಿ.
ನೀಡಲ್ ಮೇಲೆ ದಾರ ತಗೊಂಡು ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ. ಈಗ ಬೀಡ್ನ ಎರಡೂ ಪಕ್ಕ ಥ್ರೆಡ್ಗಳಿದೆ. ಈಗ ನೀಡಲ್ ಮೇಲೆ ದಾರ ತಗೊಂಡು ಬೀಡು, ಇನ್ನೊಂದು ಲೂಪು, ಮೂರೊಳಗಿಂದನೂ ಥ್ರೆಡ್ನ ಹೊರಗೆ ತರಬೇಕು. ಈ ರೀತಿ ನೀಡಲ್ ಮೇಲೆ ತೆಗೀನಿ ನಾವು ಬೀಡ್ಸ್ಗಳನ್ನ ಹಾಕೋಬೇಕು. ನೋಡಿ ಎರಡು ಲೂಪು, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಒಂದು ಒಳಗಡೆ ಬಂದಿದ್ದೀನಿ, ಮತ್ತೆ ಅದೇ ಲೂಪ್ನ ಥ್ರೆಡ್ನ ತೊಗೊಂಡು ಬೀಡ್ ಒಳಗಿಂದನೂ ಬಂದಿದ್ದೀನಿ, ಇನ್ನೊಂದು ಲೂಪಿಂದನೂ ಹೊರಗೆ ಬಂದಿದ್ದೀನಿ. ಫ್ರೆಂಡ್ಸ್, ಒಟ್ಟು 12 ಡಬಲ್ ಕ್ರೋಷಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 3 ಚೈನ್ ಗ್ಯಾಪ್ಗೆ ಇದನ್ನ ಲಾಕ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟು ಲಾಕ್ಗೆ, ಈ 3 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಲಾಕ್ ಮೇಲೆ ಲಾಕ್, ಮತ್ತು 5 ಚೈನ್ ಹಾಕಿ 5 ಚೈನ್ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಂಡು ಆಮೇಲೆ 3 ಚೈನ್ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷ ಹಾಕಿ ಇದಕ್ಕೆ 12 ಡಬಲ್ ಕ್ರೋಷಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ಲೈನನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲೈನ್ಗೆ ಈ ಸೆಕೆಂಡ್ ಲೈನ್ ಲಾಕ್ ಮಾಡಿದ್ದೀನಲ್ಲ, ಆ ಚೈನ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 4 ಚೈನ್ ಹಾಕ್ಕೊಳ್ತೀನಿ, 3 4 ಚೈನ್ ಹಾಕಿ ಈ ಫಸ್ಟ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಫಸ್ಟ್ ಗ್ಯಾಪಲ್ಲೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ, 1 2 2 ಚೈನ್ ಹಾಕಿ ಈ 3 ಚೈನ್ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ಎರಡು ಮಣಿಗಳ ಮಧ್ಯ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ಗೆ ನಾನು DC ಹಾಕ್ಕೊಳ್ತೀನಿ, ಅಂದರೆ ಡಬಲ್ ಕ್ರೋಷಿಯ ಹಾಕ್ಕೊಳ್ತೀನಿ. ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಷಿಯ ಹಾಕ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಳ್ತೀನಿ, 1 2 2 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ನೀಡ ಮೇಲೆ ದಾರ ತಗೊಂಡು ಈ DC ಹಾಕಿದ್ದೀನಲ್ಲ, ಡಬಲ್ ಕ್ರೋಷಿಯ ಹಾಕಿದ್ದೀನಲ್ಲ, ಅದರೊಳಗೆ ಅದು ಹಿಂಭಾಗದಿಂದ ಥ್ರೆಡ್ ಹೊರಗೆ ತಂದಿದ್ದೀನಿ. ಸ್ವಲ್ಪ ಥ್ರೆಡನ್ನು ಈ ರೀತಿ ಲೂಸಾಗಿ ಇಟ್ಕೊಳ್ತಾ ಇದ್ದೀನಿ, ಕಾಣ್ತಿದ್ದೆಲ್ಲ ಈ ಥರ ಎಳೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ನೀಡ ಮೇಲೆ ದಾರ ತಗೊಂಡು ಮತ್ತೆ ಅದೇ ಸೇಮ್ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ನ ಹೊರಗೆ ತಂದಿದ್ದೀನಿ, 2 ಟೈಮ್ ಥ್ರೆಡ್ನ ಹೊರಗೆ ತಂದಿದ್ದೀನಿ. ಈಗ ಮತ್ತೆ ನೋಡಿ ಇದನ್ನ ಸ್ವಲ್ಪ ಹಿಂಗೆ ಕೈ ಗ್ರಿಪ್ಪಲ್ಲಿ ಇಟ್ಕೋಬೇಕು, ಮತ್ತೆ ಹೋಗಿ ಥ್ರೆಡ್ ಹೊರಗೆ ತರಬೇಕು. 3 ಟೈಮ್ ಆಯಿತು, ಮತ್ತೆ ಹೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ, 4 ಟೈಮ್ ಮತ್ತೆ ಹೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ. ಇದು ಸಲ ಥ್ರೆಡ್ ತೊಗೊಂಡಾದಮೇಲೆ ನೀಡ ಮೇಲೆ ದಾರ ತೊಗೊಂಡು ಇಷ್ಟು ಥ್ರೆಡ್ ಒಳಗಿಂದನೂ ಥ್ರೆಡ್ನ ಹೊರಗೆ ತರಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಹೊರಗೆ ತರಬೇಕು. ನೋಡಿ ಈ ರೀತಿ ತೊಗೊಂಡಾದಮೇಲೆ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ನೀಡ ಮೇಲೆ ಥ್ರೆಡ್ ತೊಗೊಂಡು ಇದನ್ನ ಇಷ್ಟು ಥ್ರೆಡನ್ನು ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಪಫ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿ ನಾನು ಈ ರೀತಿ ಸ್ಮಾಲ್ ಸೈಜ್ ಫ್ಲವರ್ ಬಿಡ್ಸ್ ತೊಗೊಂಡಿದ್ದೀನಿ, ಇದನ್ನು ಈ ಥ್ರೆಡ್ ಒಳಗೆ ಸೇರಿಸ್ಕೊಡ್ತೀನಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಬೀಡ್ಸ್ಗಳಲ್ಲಿ ಅದನ್ನು ಹಾಕೋಬೋದು. ಈಗ ಈ ಬೀಡನ್ನು ಲಾಕ್ ಮಾಡ್ಕೊಳ್ತೀನಿ. ಬೀಡನ್ನು ಲಾಕ್ ಮಾಡ್ಕೊಂಡಾದಮೇಲೆ ನೀಡ ಮೇಲೆ ಒಂದ್ಸಲ ದಾರ ತೊಗೊಂಡು ನೋಡಿ ಈ ಎರಡು ಬೀಡ್ಸ್ಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಬೀಡ್ಸ್ಗಳ ಎರಡು ಗ್ಯಾಪ್ ಇದೆಯಾ ನೋಡಿ, ಅಂದರೆ ಈ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ಗ್ಯಾಪ್ ಎರಡು ಬೀಡ್ಗಳ ಮಧ್ಯೆ ಇರೋ ಚೈನ್ಗೆ ನಾನು ಡಬಲ್ ಕ್ರೋಷ ಹಾಕ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಕ್ರೋಷ ಹಾಕ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಳ್ತೀನಿ, 1 2 2 ಚೈನ್ ಹಾಕಿ ಮತ್ತೆ ನೋಡಿ ನೀಡ ಮೇಲೆ ದಾರ ತೊಗೊಂಡು ಸೇಮು ಡಬಲ್ ಕ್ರೋಷ ಹಾಕಿದ್ದೀನಲ್ಲ ಆ DC ಹಿಂಭಾಗ, ಅಂದರೆ ಈ ಬೀಡ್ ಮಧ್ಯ ಗ್ಯಾಪ್ ಇದೆಯಾ ನೋಡಿ, ಅದರೊಳಗಡೆ ಹೋಗಿ ಥ್ರೆಡ್ನ ಹೊರಗೆ ತಂದಿದ್ದೀನಿ. 5 ಟೈಮ್ ಇದೇ ರೀತಿ ಥ್ರೆಡ್ನ ಹೊರಗೆ ತರಬೇಕು. ಪ್ರತಿ ಸಲನೂ ನೋಡಿ ಸ್ವಲ್ಪ ಲೂಸಾಗಿ ಹಿಂಗೆ ಎಳೆದಿಟ್ಕೋಬೇಕು. ಆವಾಗ ನೋಡಿ 2 3 ಟೈಮ್ ಆಯಿತು, ಫೋರ್ ಟೈಮ್, 5 ಟೈಮ್ ತೊಗೊಂಡಾದಮೇಲೆ
ಈಗ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ನಿಧಾನಕ್ಕೆ ಇಷ್ಟು ಥ್ರೆಡ್ ಒಳಗಡೆಯಿಂದನೂ ಥ್ರೆಡ್ನ ಹೊರಗೆ ತರಬೇಕು. ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಪಫ್ ಹಾಕೊಂಡ ಮೇಲೆ ಮತ್ತೊಂದು ಬೀಡ್ ಸೇರಿಸ್ಕೊಳ್ತೀನಿ. ಈಗ ಬೀಡನ್ನು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಬಿಟ್ಟು ಅದರ ನೆಕ್ಸ್ಟ್ ಚೈನ್ಗೆ ನಾನು ಡಿ ಸಿ ಹಾಕ್ಕೊಂಡು ಮತ್ತೆ ಇದೇ ರೀತಿ ಪಫ್ ಹಾಕ್ಕೊಳ್ತೀನಿ. ಇದೇ ರೀತಿ ಈ ಆರ್ಚನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ತ್ರೀ ಚೈನ್ ಲಾಕ್ ಇದೆ ನೋಡಿ, ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಬಂದು ಈ ರೀತಿ ಬಂದಿದೆ ನೋಡಿ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು, ಇಲ್ಲಾಂದರೆ ನೆಕ್ಸ್ಟ್ ಲೈನು ಸಹ ಹಾಕೋಬೋದು. ನಾನು ನೆಕ್ಸ್ಟ್ ಲೈನ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಟೂ ಚೈನ್ ಹಾಕ್ಕೊಳ್ತೀನಿ, ಒಂದು ಎರಡು ಟೂ ಚೈನ್ ಹಾಕಿ ನೆಕ್ಸ್ಟು ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿ, ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಟೂ ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಎರಡು ಟೂ ಚೈನ್ ಹಾಕಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದಲೇ ನಾನು ನಿಡ ಮೇಲೆ ದಾರ ತಗೊಂಡು ಎರಡು ಬೀಡ್ಗಳ ಮಧ್ಯೆ ಇರೋ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶ ಹಾಕ್ಕೊಂಡು ಸೇಮು ಈ ಆರ್ಚಿಗೆ ಯಾವ ರೀತಿ ಈ ಆರ್ಚ ಡಿಸೈನ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಈ ಆರ್ಚ್ಗೂ ಸಹ ನಾನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ. ಇದು ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಈ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟೇ ಸಾಕು ಅಂದರೂ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ನೆಕ್ಸ್ಟ್ ಲೈನ್ ಕೂಡ ಹಾಕ್ಕೊಳ್ಳಿ. ಈ ಲಾಕ್ ಮಾಡಿದ್ದೀನಲ್ಲ, ಈ ಲಾಕ್ ಮೇಲೆ ನಾನು ನೆಕ್ಸ್ಟ್ ಲೈನನ್ನ ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಫೋರ್ ಚೈನ್ ಹಾಕ್ಕೊಳ್ತೀನಿ, ಒಂದು ಎರಡು ಫೋರ್ ಚೈನ್ ಹಾಕಿ, ಫೋರ್ ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ ಟೂ ಚೈನ್ ಹಾಕ್ಕೊಳ್ತೀನಿ, ಒಂದು ಎರಡು ಟೂ ಚೈನ್ ಹಾಕಿ, ಈ ಟೂ ಚೈನ್ ಗ್ಯಾಪ್ ಇದೆ ನೋಡಿ ಅದಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಟೂ ಚೈನ್ ಹಾಕ್ಕೊಳ್ತೀನಿ, ಒಂದು ಎರಡು ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಎರಡು ಸಿಂಗಲ್ ಕ್ರೋಶಗಳ ಮಧ್ಯೆ ಅಂದರೆ ಎರಡು ಸಲ ಲಾಕ್ ಮಾಡಿದ್ದೀನಲ್ಲ ಅದ್ರ ಮಧ್ಯೆ ಇರೋ ಗ್ಯಾಪ್ ಒಳಗಡೆ ನೀಡಲ್ ತೊಗೊಂಡೋಗಿ ಥ್ರೆಡನ್ನು ಹೊರಗೆ ತಂದಿದ್ದೀನಿ. ಈಗ ನೀಡಲ್ ಮೇಲೆ ಮೂರು ಲೂಪ್ ಇದೆ, ಎರಡರಲ್ಲಿ ಒಂದು, ಮತ್ತು ನೀಡ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು, ಈ ರೀತಿ ಡಬಲ್ ಕ್ರೋಶ ಹಾಕೋಬೇಕು. ಮತ್ತೆ ನೋಡಿ ನೀಡ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪಲ್ಲಿ ನೋಡಿ ಅದೇ ಸೇಮ್ ಪಾಯಿಂಟ್ ಒಳಗೆ ಹೋಗಿ ನಾನು ಥ್ರೆಡ್ನ ಹೊರಗೆ ತರ್ತಾ ಇದ್ದೀನಿ. ಎರಡಲ್ಲೊಂದು ಎರಡಲ್ಲೊಂದು ಎರಡು ಸಲ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡಿ ನೀಡ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಒಂದು ಮತ್ತೆ ನೀಡ ಮೇಲೆ ದಾರ ತೊಗೊಂಡು ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಒಟ್ಟು ನಾಲ್ಕು ಡಬಲ್ ಕ್ರೋಶಗಳನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೂ ಚೈನು ಸೇರಿದ್ರೆ ಐದು ಕಂಬಗಳಾಗುತ್ತೆ. ಈಗ ಡಬಲ್ ಈ ನಾಲ್ಕು ಡಬಲ್ ಕ್ರೋಶ ಹಾಕ್ಕೊಂಡ ಮೇಲೆ ಈ ಪಫ್ ಮೇಲ್ಗಡೆ ಇರೋ ಟೂ ಚೈನ್ ಇದೆ ನೋಡಿ, ಆ ಗ್ಯಾಪ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಟೂ ಚೈನ್ ಹಾಕ್ಕೊಳ್ತೀನಿ, ಒಂದು ಎರಡು ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ಲಾಕ್ ಮತ್ತು ಈ ಸ್ಲ್ಯಾಂಟಿಂಗ್ ಆರ್ಚ್ ಮಧ್ಯೆ ಗ್ಯಾಪ್ ಇದೆ ನೋಡಿ ಇಲ್ಲಿ, ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ನಾನು ಥ್ರೆಡ್ ಹೊರಗೆ ತಂದು ಮತ್ತೆ ಒಂದು ಡಿ ಸಿ ಹಾಕ್ಕೊಳ್ತೀನಿ ಅಂದರೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾಲ್ಕು ಡಬಲ್ ಕ್ರೋಶಗಳನ್ನ ಸೇಮ್ ಗ್ಯಾಪ್ ಒಳಗೆ ಅಂದರೆ ಸೇಮ್ ಪಾಯಿಂಟ್ ಒಳಗೆ ನಾನು ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರೋಶಗಳು ಹಾಕ್ಕೊಂಡ ಮೇಲೆ ಈ ನೆಕ್ಸ್ಟು ಪಫ್ ಇದೆ ನೋಡಿ, ಅದ್ರ ಮೇಲ್ಗಡೆ ಟೂ ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಣ್ಣ ಗ್ಯಾಪ್ ಕಾಣುತ್ತೆ ಪಫ್ ಮತ್ತು ಚೈನ್ಗಳ ಮಧ್ಯೆ, ಆ ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಲ್ಲ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಈ ಪಫ್ಗಳಿಗೂ ನಾನು ಇದೇ ರೀತಿ ಮಿನಿ ಸ್ಲ್ಯಾಂಟಿಂಗ್ ಆರ್ಚನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಇದನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈ ಲಾಕ್ ಇದೆಯಲ್ಲ ಲಾಸ್ಟ್ ಅದು ಮಿನಿ ಆರ್ಚ್ ಹಾಕ್ಕೊಂಡ ಮೇಲೆ ಇಲ್ಲಿ ಲಾಕ್ ಇದೆಯಲ್ಲ ಲಾಕಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಫೋರ್ ಚೈನ್ ಹಾಕಿ ನೆಕ್ಸ್ಟು ಚೈನ್ ಗ್ಯಾಪ್ ಇದೆ ನೋಡಿ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ಇದೇ ರೀತಿ ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ, ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ನಾಳೆ, ಇಲ್ಲಿ ಗ್ಯಾಪ್ ಕಾಣ್ತಿದೆ ನೋಡಿ,
ಈ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.